इवत नानु निम्गे वंदने पद्यवादंतह नित्योत्सव पद्यवन्न कलिसलिक्के इष्टपडुत्तेने। पद्य वंदु नित्योत्सव इदन्न बरेदवरु के एस निसार अहमद रवरु। नित्योत्सव अंद्रे एनु? नित्य नडेयुवंतह उत्सव मंगळकरवादंतह कार्य अंत अर्थ। नित्योत्सव बिडिसि बरेयोदेगे नित्य अदि उत्सव इदु ಗುಣ ಸಂಧಿ ಆಗುತ್ತೆ। ಈ ಸಂಧಿನ ನಿಮಗೆ ಮುಂದಿನ ದಿನದಲ್ಲಿ ನಾನು ಕಲಿಸ್ಕೊಡ್ತೀನಿ। ನಿತ್ಯ ನಡೆಯುವಂತ ಮಂಗಳಕರವಾದಂತ ಕಾರ್ಯ ಅಂತ ಅರ್ಥ। ಕೇಸ್ ನಿಸ್ಸರ್ ಅಹಮದ್ ರವರ ಬಗ್ಗೆ ಸ್ವಲ್ಪ ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ। ಇವರು ಕರ್ನಾಟಕದ ಪ್ರಮುಖ ಕವಿಗಳಲ್ಲಿ ಇವರು ಕೂಡ ಒಬ್ಬರು। ಇವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಫೆಬ್ರವರಿ 5 1936 ರಲ್ಲಿ ಇವರು ಜನಿಸುತ್ತಾರೆ। ವೃತ್ತಿಯಲ್ಲಿ ಇವರು ಪ್ರಾಧ್ಯಾಪಕರು। ಕವಿತೆ ಬರೆಯುವುದು ಅಂತ ಹೇಳಿದ್ರೆ ಅವರಿಗೆ ತುಂಬಾ ಇಷ್ಟ। ಅವರ ಅಚ್ಚುಮೆಚ್ಚಿನ ಹವ್ಯಾಸಗಳಲ್ಲಿ ಈ ಕವಿತೆ ಬರೆಯುವುದು ಒಂದಾಗಿತ್ತು। ಕುವೆಂಪುರವರ ಹಾದಿಯಲ್ಲಿ ನಡೆದಂತ ಇವರು ಮಾಸ್ತಿಯವರ ಕವಿತೆಗಳಿಂದ ಪ್ರಭಾವಿತರಾಗ್ತಾರೆ। ಆ ನಿಟ್ಟಿನಲ್ಲಿ ಅವರು ಅನೇಕ ಕವನಗಳನ್ನು ರಚಿಸಲಿಕ್ಕೆ ಪ್ರಾರಂಭಿಸುತ್ತಾರೆ। ಅದರಲ್ಲಿ ಪ್ರಮುಖ ಕವನಗಳನ್ನು ನಿಮಗೆ ಇಲ್ಲಿ ನೀಡಿದ್ದಾರೆ। ಮನಸ್ಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ಸಂಜೆ 5 ಮಳೆ ನಾನೆಂಬ ಪರಕೀಯ ನಿತ್ಯೋತ್ಸವ ನವೋಲ್ಲಾಸ ಅಚ್ಚುಮೆಚ್ಚು ಇದು ಬರಿ ಬೆಡಗಲ್ಲೋ ಅಣ್ಣ ಎನ್ನುವಂಥದ್ದು ಪ್ರಮುಖವಾದಂಥ। ಹೀಗಾಗಿ ಇವರಿಗೆ ಅನೇಕ ಪ್ರಶಸ್ತಿಗಳು ಇವರನ್ನು ಹುಡುಕೊಂಡು ಬಂತು। ಮಾಸ್ತಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿದೆ। ಇವರು ಬರೆದಿರುವಂತಹ ಅನೇಕ ಕವಿತೆಗಳಲ್ಲಿ ನಿತ್ಯೋತ್ಸವ ಎನ್ನುವಂತಹ ಕವಿತೆ ಅತ್ಯಂತ ಪ್ರಚಲಿತವಾದಂಥದ್ದು, ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ಕವಿತೆ ಇದು। ನಿಮಗೆ ಗೊತ್ತಿದೆ ನಮ್ಮ ನಾಡು, ನಮ್ಮ ಉತ್ತರ ಕನ್ನಡ ಬೇಡ, ನಮ್ಮ ಶಿರ್ಸಿ, ನಮ್ಮ ತಾಲೂಕಿನಲ್ಲಿಯೇ ಇಷ್ಟೊಂದು ನದಿಗಳಿವೆ ಅಲ್ವಾ ಮಕ್ಕಳ, ಇಷ್ಟೊಂದು ಜಲಪಾತಗಳಿವೆಲ್ಲ। ನಿಮ್ಮ ಮನೆಯ ಸುತ್ತಮುತ್ತಲು ಅನೇಕ ಸಣ್ಣ ಸಣ್ಣ ಜಲಪಾತಗಳು ಕೂಡ ಕಾಣಲಿಕ್ಕೆ ಸಿಗುತ್ತೆ। ಹಾಗೆ ನಮ್ಮ ಸುತ್ತಮುತ್ತಲೂ ಇರುವಂತಹ ನದಿಗಳ ಹೆಸರನ್ನು ಪಟ್ಟಿ ಮಾಡಿರಿ, ಹಾಗೆ ಜಲಪಾತಗಳ ಹೆಸರನ್ನು ಕೂಡ ಪಟ್ಟಿ ಮಾಡಬೇಕು। ನಮ್ಮ ನಾಡು ನುಡಿಯನ್ನು ಕುರಿತು ಅದೆಷ್ಟು ಭಾವನೆಗಳು ಮನಸ್ಸಿನಲ್ಲಿ ಮೂಡಿಬರುತ್ತೆ। ಇಲ್ಲಿನ ಪ್ರಾಕೃತಿಕ ಸೌಂದರ್ಯ, ನದಿ, ಬೆಟ್ಟಗಳು, ಜಲಪಾತಗಳು, ಅರಣ್ಯಗಳು ಮೈ ಮನಸ್ಸನ್ನು ಸೆಳೆಯುತ್ತವೆ। ಹಾಗೆ ಈ ನಾಡಿನ ಇತಿಹಾಸ ವೀರರ ಕೆಚ್ಚು, ಜನರ ನಡೆ ನುಡಿಗಳು ಲೋಕಕ್ಕೆ ಆದರ್ಶವಾಗಿವೆ। ಹೀಗಾಗಿಯೇ ಅನೇಕ ಕವಿಗಳು ಈ ನಾಡನ್ನು ಅನೇಕ ವಿಧದಲ್ಲಿ ಹಾಡಿ ಹೊಗಳಿದ್ದಾರೆ। ಪ್ರಸ್ತುತ ಕವಿತೆಯಲ್ಲಿ ಕವಿ ಜಗತ್ ಪ್ರಸಿದ್ಧ ಜೋಗ ಜಲಪಾತ, ಸಹ್ಯಾದ್ರಿ ಪರ್ವತ ಶ್ರೇಣಿ ಮತ್ತು ಇಲ್ಲಿನ ನದಿಗಳ ನೈಸರ್ಗಿಕ ಸೊಬಗು ನಿತ್ಯೋತ್ಸವವನ್ನು ಉಂಟು ಮಾಡುತ್ತಿವೆ। ಈ ನಿತ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ, ದೇವಾಲಯಗಳ ಭಿತ್ತಿಗಳಲ್ಲಿ, ಓಲೆ ಗರಿಗಳಲ್ಲಿ ಅಷ್ಟೇ ಅಲ್ಲ, ಜನರ ನಡೆ ನುಡಿಗಳಲ್ಲೂ ತುಂಬಿದೆ ಎಂದು ವರ್ಣಿಸಿದ್ದಾರೆ। ನಮ್ಮ ನಾಡನ್ನು ತುಂಬ ಸೊಗಸಾಗಿ ನಿಸ್ಸಾರ್ ಅಹಮದ್ ರವರು ವರ್ಣನೆ ಮಾಡಿದ್ದಾರೆ। ಈಗ ಈ ಪದ್ಯವನ್ನು ನೋಡೋಣ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತನಿ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇಲ್ಲೇನು ಮಾಡಿದರೆ ಕನ್ನಡ ತಾಯಿಯ ಸೊಬಗನ್ನು ತುಂಬ ಸುಂದರವಾಗಿ ವರ್ಣನೆ ಮಾಡಿ ಈ ಹಾಡನ್ನು ಬರೆದಿರುವಂಥದ್ದು। ಜೋಗ ಜಲಪಾತ, ಈ ಜೋಗ ಜಲಪಾತವನ್ನು ಬೆಳಕಿಗೆ ಹೋಲಿಸ್ತಾರೆ ಮಕ್ಕಳು।
तुंगा नदी हरकों बरवंत रीति कल्लु बंडे मध्य ओलाड़ता बरवंत रीतिया वर्णिस्तर सह्याद्री पर्वत खनिज संपत्तु बग्गे हेतर जोग जलपात तुंगा नदी सह्याद्री पर्वत हच्च हसिरिन वन्य संपत्तु इल्लि एष्टोंदु वन्य संपत्तुगळु सिगुत्तल्ल खनिजगळु सिगुत्ते हागे काडिनल्लि सिगुवंत उत्पन्नगळु इवेल्लवू कूड कन्नड तायिगे नित्योत्सवन उंटु माड्ता इदे ताय सौंदर्यवन्न इदु हेच्चिस्ता इदे प्रतिनित्य तायिगे मंगळकरवन्न उंटु माड्ता इदे शुभवन्न उंटु माड्ता इदे हागे कन्नडांबेय कीर्तियन्न इदु ನಮ್ಮ ನಾಡಿನಲ್ಲಡೆ ಮಾತ್ರವಲ್ಲ ವಿಶ್ವದಾದ್ಯಂತ ಪಸರಿಸುವ ಹಾಗೆ ಮಾಡಿದೆ ಅಂತ ಹೇಳ್ತಾರೆ ಎರಡನೇ ನುಡಿಯಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತಿರು ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇಲ್ಲಿ ಇತಿಹಾಸದಲ್ಲಿ ಉದುಗಿ ಹೋಗಿರುವಂತದ್ದು ಹಿಂದೆ ಆಗಿ ಹೋಗಿರುವಂತದರ ಬಗ್ಗೆ ವರ್ಣನೆಯನ್ನ ಮಾಡುತ್ತಾ ಇದ್ದಾರೆ ಅದರಿಂದಾಗಿ ನಾವು ಇಷ್ಟೊಂದು ವಿಚಾರಗಳನ್ನು ತಿಳ್ಕೊಳ್ಳಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ನಾಡನ್ನ ಆಳಿದಂತ ವೀರ ಅರಸರು ರಾಜರು ಇರಬಹುದು ರಾಣಿಯರು ಇರಬಹುದು ಅನೇಕ ವೀರ ಪುರುಷರು ಇದ್ದಾರೆ ಅವರ ಸಾಹಸ ಅವರು ಮಾಡಿದಂತ ಹೋರಾಟ ಅವರ ಕೆಚ್ಚೆದೆಯ ಬದುಕು ಅವರು ಕೆಚ್ಚೆದೆಯಿಂದ ಹೋರಾಟವನ್ನು ಹೇಗೆ ಮಾಡುತ್ತಾ ಇದ್ದರು ಯಾಕಾಗಿ ಹೋರಾಟವನ್ನು ಮಾಡುತ್ತಾ ಇದ್ದರು ಹಾಗೆ ಅವರು ನಿರ್ಮಾಣ ಮಾಡಿದಂತ ನಿರ್ಮಿಸಿದಂತ ಶಾಸನಗಳು ಆ ಶಾಸನಗಳು ಇವತ್ತು ನಮಗೆ ಹಿಂದಿನ ಕಾಲದಲ್ಲಿ ಏನು ನಡೆಯತಾ ಇತ್ತು ಏನು ಆಗಿ ಹೋಗಿದೆ ಅನ್ನೋದನ್ನ ನಮಗೆ ತಿಳಿಸಿಕೊಡುತ್ತೆ ಅಲ್ವಾ ಹಾಗೆ ದೇವಾಲಯಗಳ ಗೋಡೆಗಳ ಮೇಲೆ ಬಿಡಿಸಿರುವಂತ ಚಿತ್ರಕಲೆಗಳು ಹಾಗೆ ಶಿಲ್ಪಕಲೆಗಳು ಇವೆಲ್ಲವೂ ಸಹ ನಮ್ಮ ಕನ್ನಡತನವನ್ನ ಕನ್ನಡ ಭಾಷೆಯ ಮಹತ್ವವನ್ನ ಹಾಗೆ ಇಲ್ಲಿನ ವೀರ ಪುರುಷರ ವೀರ ಪರಂಪರೆಯನ್ನ ಸಾರಿ ಸಾರಿ ಹೇಳ್ತಾ ಇದೆ ಮಕ್ಕಳ ಯಾವುದರಿಂದ ನಮಗೆ ತಿಳ್ಕೊಳ್ಳಕ್ಕೆ ಸಾಧ್ಯ ಹೇಳ್ರಿ ಅವರು ಬರೆದಿರುವಂತ ಶಾಸನಗಳ ಮೂಲಕ ಹಾಗೆ ದೇವಾಲಯಗಳ ಗೋಡೆಗಳ ಮೇಲೆ ಬಿಡಿಸಿರುವಂತ ಚಿತ್ರಗಳು ಶಿಲ್ಪಕಲೆಗಳು ಇವನ್ನೆಲ್ಲ ನೋಡಿದಾಗ ನಾವು ನಮ್ಮ ಇತಿಹಾಸ ನಮ್ಮ ಹಿಂದೆ ಏನಾಗಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲವೂ ನಮ್ಮ ನಾಡಿನ ಪ್ರಾಮುಖ್ಯತೆಯನ್ನು ಹೆಚ್ಚಿಸ್ತಾ ಇದೆ ಮೂರನೇ ನುಡಿಯಲ್ಲಿ ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಈ ನೆಲದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಶ್ರೇಷ್ಠರು ಕವಿಶ್ರೇಷ್ಠರು ಇವರೆಲ್ಲರೂ ಆಗೋಗಿದ್ದಾರೆ ಮಕ್ಕಳ ಹಾಗೆ ವೈವಿಧ್ಯಮಯ ಕುಲದವರು ಬೇರೆ ಬೇರೆ ಕುಲದವರು ನಾವಿಲ್ಲಿ ಒಟ್ಟಾಗಿ ವಾಸ ಮಾಡ್ತಾ ಇದ್ದೇವೆ ಆದರೂ ಸಹ ನಾವೆಲ್ಲ ಒಂದೇ ಎನ್ನುವಂತಹ ಅತ್ಯುತ್ತಮವಾದ ಭಾವನೆಯನ್ನು ಹೊಂದು ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ ಯಾರೇ ಬಂದರೂ ಅವರಿಗೆ ಆಶ್ರಯ ಇಲ್ಲ ಅಂತ ಹೇಳೋದಿಲ್ಲ ಬಂದವರೆಲ್ಲರಿಗೂ ನಾವು ಆಶ್ರಯವನ್ನು ನೀಡ್ತಾ ಇದ್ದೇವೆ ಈ ನೆಲದಲ್ಲಿ ನಮ್ಮಲ್ಲಿ ಮತ್ಸರ ಅನ್ನೋದು ಇಲ್ಲ ಯಾಕೆಂದರೆ ಈ ಮಣ್ಣಿನ ಗುಣನೇ ಅಂಥದ್ದು ಮಕ್ಕಳ ಈ ನೆಲದ ಮಹಿಮೆನೇ ಅಂಥದ್ದು ಮತ್ಸರ ಅನ್ನೋದು ನಮ್ಮಲ್ಲಿಲ್ಲ ದ್ವೇಷ ಅನ್ನೋದು ಇಲ್ಲವೇ ಇಲ್ಲ ಅಲ್ವಾ ಕನ್ನಡಾಂಬೆಯ ಮಕ್ಕಳಾದಂತಹ ನಮಗೆ ನಮ್ಮೆಲ್ಲರಿಗೂ ಮಾನವೀಯತೆ ಅನ್ನೋದು ತುಂಬ ಪ್ರಮುಖವಾದಂಥದ್ದು ನಾವೆಲ್ಲರೂ ಮಾನವೀಯತೆಗೆ ಹೆಚ್ಚಿನ ಬೆಲೆಯನ್ನು ನೀಡ್ತಾ ಇದ್ದೇವೆ ಇಂತಹ ಮಕ್ಕಳನ್ನು ಪಡೆದಿರುವಂತಹ ತಾಯಿಯೂ ಕೂಡ ಧನ್ಯಳೆ ಅಲ್ವಾ ಇಂಥ ಒಳ್ಳೆಯ ಮಕ್ಕಳನ್ನು ಪಡೀಲಿಕ್ಕೆ ತಾಯಿಯೂ ಕೂಡ ಪುಣ್ಯ ಮಾಡಿದ ಹಾಗೆ ಇಂತಹ ತಾಯಿಯನ್ನು ಪಡೀಲಿಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದೇವೆ ಅದೃಷ್ಟ ಮಾಡಿದ್ದೇವೆ ಅದು ಕನ್ನಡ ನಾಡಿನಲ್ಲಿ ಹುಟ್ಟಬೇಕಾದ್ರೆ ನಾವು ಅತ್ಯಂತ ಪುಣ್ಯವನ್ನು ಮಾಡಿ ಹುಟ್ಟಿದ್ದೇವೆ ಮಕ್ಕಳು ಇಂತಹ ನಾಡಿನ ಕನ್ನಡಾಂಬೆಗೆ ನಿತ್ಯೋತ್ಸವವನ್ನು ಉಂಟು ಮಾಡಬೇಕು ನಿತ್ಯವೂ ಮಂಗಳಕರವಾದ
ಮಂಗಳಕರ ಉಂಟಾಗಬೇಕು. ಪ್ರತಿದಿನವೂ ಇವೆಲ್ಲವೂ ಅವಳಿಗೆ ಮಂಗಳವನ್ನು ಉಂಟು ಮಾಡ್ತಾ ಇದೆ ಅಂತ ನಮ್ಮ ಕವಿ ನಿಸ್ಸಾರ್ ಅಹಮದ್ ರವರು ವರ್ಣಿಸ್ತಾ ಇದ್ದಾರೆ. ಬಹು ಸುಂದರವಾಗಿ ವರ್ಣಿಸಿದ್ದಾರೆ. ನಾನು ಹೇಳಿದೆ ನಿಮಗೆ ಅಲ್ವಾ, ನಮ್ಮಲ್ಲಿ ಒಳ್ಳೆತನ ಅನ್ನೋದು ರಕ್ತಗತವಾಗಿ ಬಂದಿದೆ. ಯಾಕೆಂದರೆ ಇದು ನಮ್ಮ ಮಣ್ಣಿನ ಗುಣ ಮಕ್ಕಳ. ಇದನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಮುಂದೆ ಅಳವಡಿಸ್ಕೊಂಡು ಹೋಗೋಣ. ನೀವು ಕೂಡ ಕನ್ನಡ ಅಂಬೆಗಾಗಿ ನಿಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಬೇಕು. ಹಾಗೆ ನಾವು ಎಲ್ಲೇ ಇರಲಿ ಮಕ್ಕಳ, ನಮ್ಮ ಊರು, ನಮ್ಮ ನಾಡು, ನಮ್ಮ ಭಾಷೆ ಅನ್ನೋದನ್ನು ನಾವು ಯಾವತ್ತಿಗೂ ಮರಿಬಾರ್ದು. ಎಲ್ಲಿದ್ರೂ ಕೂಡ ನಾವು ಎಂದೆಂದಿಗೂ ಕನ್ನಡಿಗರಾಗಿರೋಣ. ನಮ್ಮ ಭಾಷೆಯನ್ನು ಮರೆಯಬೇಡ, ಬೇರೆ ಭಾಷೆಯನ್ನು ಕಲಿಯೋಣ, ಆದರೆ ನಮ್ಮ ಭಾಷೆಯನ್ನು ಮಾತ್ರ ನಾವು ಯಾವಾಗಲೂ ಮರಿಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ ನಾನೇ ಪದ್ಯವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪದ್ಯವನ್ನು ಎಲ್ಲರೂ ಕಂಠಪಾಠವನ್ನು ಮಾಡಬೇಕು. ಥ್ಯಾಂಕ್ ಯು.